ನಮಸ್ಕಾರ ನ್ಯೂಸ್ ಐಟಿನ ಡಿಜಿಟಲ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿ ಸುದ್ದಿ ಆಗ್ತಾ ಇರುವಂತದ್ದು ಹಾಗೆ ಎಲ್ಲರೂ ಕೂಡ ತುಂಬಾ ಕಾತರದಿಂದ ಕುತೂಹಲದಿಂದ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡು ತುದಿಗಾಲಲ್ಲಿ ನಿಂತು ಕಾಯ್ತಾ ಇರುವಂಥ ಒಂದು ಕ್ಷಣ ಅಂದ್ರೆ ನಾಳಿನದ್ದು ಏನಪ್ಪಾ ಅಂದ್ರೆ ಅದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಡೆಯಲಿದೆ ನಾಳೆ ಭಾರತ ವರ್ಸಸ್ ಸೌತ್ ಆಫ್ರಿಕಾ ನಡುವೆ ನಡೆಯಲಿರುವಂತ ಮ್ಯಾಚ್ ಈ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂಥದ್ದು ಹಾಗೆ ಅಚ್ಚರಿಗೆ ಕಾರಣ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ ಹಾಗೆ ನಿನ್ನೆ ಸೆಮಿಫೈನಲ್ ಮ್ಯಾಚ್ ನಡೀತು ಇಂಗ್ಲೆಂಡ್ ವಿರುದ್ಧ ಭಾರತ ಅರವತ್ತೆಂಟು ರನ್ಗಳ ಭರ್ಜರಿ ಜಯವನ್ನ ಸಾಧಿಸಿತು ಈ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಅವರು ಕಣ್ಣೀರನ್ನ ಹಾಕಿದ್ರು ಅವರನ್ನ ವಿರಾಟ್ ಕೊಹ್ಲಿ ಅವರು ಸಂತೈಸಿದಂತಹ ಒಂದು ದೃಶ್ಯಾವಳಿ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗೆ ವಿರಾಟ್ ಕೊಹ್ಲಿ ಅವರು ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನ ತೋರಿಸಿಲ್ಲ ಹಾಗೆ ಸೆಮಿಫೈನಲ್ ನಲ್ಲೂ ಕೂಡ ಕೇವಲ ಒಂಬತ್ತು ರನ್ಗೆ ಔಟ್ ಆಗಿದ್ದಂಥದ್ದು ಅವರು ಕೂಡ ತುಂಬಾ ಬೇಜಾರಲ್ಲಿದ್ರು ರಾಹುಲ್ ದ್ರಾವಿಡ್ ಅವರು ವಿರಾಟ್ ಕೊಹ್ಲಿ ಅವರನ್ನ ಸಂತೈಸಿದಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾರೆ ಇವರಿಬ್ಬರ ಈ ಒಂದು ಸನ್ನಿವೇಶವನ್ನ ಗಮನಿಸುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವರಿಬ್ಬರಿಗೂ ಕೂಡ ಕಪ್ಪನ್ನ ಭಾರತಕ್ಕೆ ಗೆಲ್ಸ್ಕೊಂಡು ಬರಬೇಕು ಗೆಲ್ಲಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಕನಸನ್ನು ಇಟ್ಕೊಂಡಿದ್ದಾರೆ ಆ ಕನಸು ನನಸಾಗುವಂಥ ನಿಟ್ಟಿನಲ್ಲಿ ಎಷ್ಟು ಶ್ರಮವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಬಿಕಾಸ್ ಇಲ್ಲಿ ನಾವು ಎರಡು ಸಾವಿರದ ಹದಿಮೂರೇ ಲಾಸ್ಟು ಭಾರತ ಐ ಸಿ ಸಿ ಟ್ರೋಫಿಯನ್ನು ಗೆದ್ದಿದ್ದು ಅಂದರೆ ಎರಡು ಸಾವಿರದ ಏಳರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನೇತೃತ್ವದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ತೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನೇತೃತ್ವದಲ್ಲೇ ನಾವು ಫಿಫ್ಟಿ ಓವರ್ಸ್ ವರ್ಲ್ಡ್ ಕಪ್ ಮ್ಯಾಚನ್ನು ಗೆಲ್ತೀವಿ ಅದಾದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮಹೇಂದ್ರ ಸಿಂಗ್ ಧೋನಿ ಅವರ ನೇತೃತ್ವದಲ್ಲೇ ಗೆಲ್ತೀವಿ ಅದಾದ್ಮೇಲೆ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ನಂತರ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದಾರೆ ಇವರಿಬ್ರು ಕ್ಯಾಪ್ಟನ್ ಆಗಿರುವಂತ ಸಂದರ್ಭದಲ್ಲಿ ಯಾವುದೇ ಟ್ರೋಫಿಯನ್ನ ಗೆದ್ದಿಲ್ಲ ಭಾರತ ಕಳೆದ ಹನ್ನೊಂದು ವರ್ಷದಿಂದ ಕೂಡ ಒಂದು ಐ ಸಿ ಸಿ ಟ್ರೋಫಿಯ ಕಪ್ ಅನ್ನ ಗೆದ್ದಿಲ್ಲ ಬರವನ್ನ ಕಾಣ್ತಾ ಇದೆ ಐ ಸಿ ಸಿ ಟ್ರೋಫಿ ಕಪ್ ಅನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಫೈನಲ್ಗೆ ಹೋಗ್ತಾರೆ ಸೋಲನ್ನ ಕಾಣ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಗೆ ಏರಿದ್ವಿ ಸೋಲನ್ನ ಕಾಣ್ವಿ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಟೆಸ್ಟ್ ಚಾಂಪಿಯನ್ಸ್ ವರ್ಲ್ಡ್ ಕಪ್ನಲ್ಲಿ ಕೂಡ ನಾವು ಫೈನಲ್ಗೆ ಏರಿದ್ವಿ ಆಗ್ಲೂ ಕೂಡ ನ್ಯೂಜಿಲೆಂಡ್ ವಿರುದ್ಧ ಸೋಲನ್ನ ಕಾಣ್ತೀವಿ ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟೆಸ್ಟ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ ಗೇರ್ ಇದ್ವಿ ಆಗ್ಲೂ ಕೂಡ ಸೋಲನ್ನ ಕಂಡ್ವಿ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತ ಏಕದಿನ ವಿಶ್ವಕಪ್ನಲ್ಲೂ ಕೂಡ ಫೈನಲ್ ಏರುತ್ತೆ ಭಾರತ ಸೋಲನ್ನ ಕಾಣುತ್ತೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಮೂರ ಏಕದಿನ ವಿಶ್ವಕಪ್ನಲ್ಲಿ ಸತತ ಹತ್ತು ಮ್ಯಾಚ್ ಗಳನ್ನ ಆಡಿತ್ತು ಭಾರತ ಹತ್ತು ಮ್ಯಾಚ್ಗಳನ್ನ ಕೂಡ ಗೆದ್ದಿತ್ತು ಅಮೋಘವಾಗಿ ಜೈವನ್ನ ದಾಖಲಿಸಿತ್ತು ಈ ಸಂದರ್ಭದಲ್ಲಿ ಭಾರತದಾದ್ಯಂತ ದೊಡ್ಡ ಮಟ್ಟದಲ್ಲಿ ಫೈನಲ್ ನಲ್ಲಿ ನಾವು ಗೆದ್ದೆ ಗೆಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಜೋಶ್ ಇತ್ತು ಬಿಕಾಸ್ ಭಾರತದಲ್ಲೇ ಆ ಒಂದು ವರ್ಲ್ಡ್ ಕಪ್ ನಡೀತಾ ಇದ್ದಂಥ ಕಾರಣಕ್ಕೋಸ್ಕರ ಭಾರತ ಗೆಲ್ಲುವಂತ ಫೇವ್ರೇಟ್ ತಂಡ ಆಗಿತ್ತು ಹಾಗೆ ಎಲ್ಲರೂ ಕೂಡ ಅದ್ಭುತವಾದಂತ ಪಫಾಮೆನ್ಸ್ ಅನ್ನ ಕೊಡ್ತಾ ಇದ್ರು ಅಂದ್ರೆ ಟೀಮ್ ಒಗ್ಗಟ್ಟು ಯಾವ ರೀತಿಯಾಗಿತ್ತು ಅನ್ನುವಂಥದ್ದು ಕೂಡ ಅದರಲ್ಲಿ ಗೊತ್ತಾಗ್ತಾ ಇತ್ತು ಸತತವಾಗಿ ಆ ಹತ್ತು ಮ್ಯಾಚ್ ಸೋಲಿಲ್ಲದೆ ಗೆದ್ದಿದ್ದಂತ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಹೇಳ್ತಾ ಇದ್ರು ಭಾರತವನ್ನ ಸೋಲಿಸೋದು ಕಷ್ಟ ಏನಾದ್ರೂ ಪವಾಡ ಮಾಡ್ಬೇಕಷ್ಟೇ ಭಾರತವನ್ನ ಸೋಲಿಸ್ಬೇಕು ಅಂದ್ರೆ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಅಂತ ಹೇಳ್ತಾ ಇದ್ರು ಏಕದಿನ ವಿಶ್ವಕಪ್ ವಿಶ್ವಕಪ್ನಲ್ಲಿ ಆದ್ರೆ ಆಸ್ಟ್ರೇಲಿಯಾ ಭಾರತವನ್ನ ಸೋಲಿಸಿ ವರ್ಲ್ಡ್ ಕಪ್ ಅನ್ನ ಗೆದ್ಬಿಡ್ತು ಈಗ ರೋಹಿತ್ ಶರ್ಮಾ ಅವರ ಕಣ್ಣೀರನ್ನ ನಾವು ನೋಡೋದಾದ್ರೆ ಅಹ್ ಬಿಕಾಸ್ ಎಲ್ಲ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಬಾರಿ ರೋಹಿತ್ ಶರ್ಮಾ ಅವರು ನಮಗೊಂದು ಐ ಸಿ ಸಿ ವರ್ಲ್ಡ್ ಕಪ್ ಅನ್ನ ಗೆತ್ಕೊಡ್ತಾರೆ ಅಂತ ಸೊ ಹೀಗಾಗಿ ರೋಹಿತ್ ಶರ್ಮಾ ಅವ್ರಿಗೂ ಕೂಡ ತುಂಬಾ ಪ್ರೆಷರ್ ಇರುವಂತದ್ದು ಹೇಗಾದ್ರೂ ಮಾಡಿ ಈ ಒಂದು ವರ್ಲ್ಡ್ ಕಪ್ ಅನ್ನ ಕೊಡಬೇಕು ಅಂತ ಹಾಗೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆಯಲ್ಲ ಇದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇವರಿಬ್ಬರ ಕೊನೆಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತಾನೆ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಗೆಲ್ಸ್ಕೊಡೋಣ ಅನ್ನುವಂಥ ನಿಟ್ಟಲ್ಲಿ ಈ ಇಬ್ಬರು ಹಿರಿಯ ಆಟಗಾರರು ಸಾಕಷ್ಟು ಶ್ರಮವನ್ನ ಹಾಕ್ತಾ ಇದ್ದಾರೆ ಆದರೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ರನ್ ಬರ್ತಾ ಇಲ್ಲ ಬಟ್ ರೋಹಿತ್ ಶರ್ಮಾ ಅವರು ಮಾತ್ರ ಹಿಟ್ ಮ್ಯಾನ್ ಸಿಕ್ಸರ್ಗಳ ಸುರಿಮಳೆಗೈತಾ ಇದ್ದಾರೆ ಅದರಲ್ಲೂ ನಾವು ಆಸ್ಟ್ರೇಲಿಯಾ ವಿರುದ್ಧ ನೋಡಿದ್ವಿ ತೊಂಬತ್ತೆರಡು ರನ್ ಅನ್ನು ಯಾವ ರೀತಿಯಾಗಿ ಚಚ್ಚಿ ಬಿಸಾಕಿದ್ರು ಅಂತ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ರು ಅದಾದ್ಮೇಲೆ ಸೆಮಿಫೈನಲ್ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಇಂಗ್ಲೆಂಡ್ ವಿರುದ್ಧ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೋಲನ್ನ ಕಂಡಿದ್ವಿ ವರ್ಲ್ಡ್ ಕಪ್ ನಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಹತ್ತು ವಿಕೆಟ್ ಗಳ ಭರ್ಜರಿ ಜಯವನ್ನ ಇಂಗ್ಲೆಂಡ್ ಕಂಡಿತ್ತು ಸೊ ಹೀಗಾಗಿ ಆ ಒಂದು ಸೇಡನ್ನ ತೀರಿಸಿಕೊಳ್ತು ಭಾರತ ನಿನ್ನೆ ನಡೆದಂತ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಆ ಸಂದರ್ಭದಲ್ಲಿ ಭಾರತ ಗೆಲ್ಲುವಂತ ನಿಟ್ಟಿನಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸಿದ್ದು ಅಂದ್ರೆ ರೋಹಿತ್ ಶರ್ಮಾ ಸ್ಕಿಪ್ಪರ್ ತಮ್ಮ ಕ್ಯಾಪ್ಟನ್ಸಿ ಆಟವನ್ನ ಆಡಿದ್ರು ಅರ್ಧ ಶತಕವನ್ನ ಬಾರಿಸಿದಂಥ ಸಂದರ್ಭದಲ್ಲಿ ಭಾರತ ಒಂದು ಒಳ್ಳೆ ಉತ್ತಮ ರನ್ ರೇಟ್ ಅನ್ನು ಕಾಯ್ದುಕೊಳ್ಳುವಂಥ ನಿಟ್ಟಿನಲ್ಲಿ ರೋಹಿತ್ ಶರ್ಮಾ ಅವರ ಪಾತ್ರ ತುಂಬ ಇಂಪಾರ್ಟೆಂಟ್ ಇತ್ತು ಹಾಗೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ವಿಚಾರದಲ್ಲಿ ನಾವು ಮಾತನಾಡೋದಾದ್ರೆ ಈ ಕ್ಯಾಪ್ಟನ್ ಅಂತ ಬಂದಂಥ ಸಂದರ್ಭದಲ್ಲಿ ಇತ್ತೀಚಿನ ಎರಡು ಸಾವಿರ ಇಸುವಿ ಆದ ಬಳಿಕ ನಮಗೆ ಮೊದಲು ಕಾಣಿಸುವಂಥದ್ದೇ ಮಹೇಂದ್ರ ಸಿಂಗ್ ಧೋನಿ ಅವರು ಯಾವ ರೀತಿಯಾಗಿ ಕೂಲ್ ಆಗಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಕೂಡ ಅಷ್ಟೇ ಎಲ್ಲರ ಜೊತೆ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಯಾರಾದರೂ ಆತ್ಮವಿಶ್ವಾಸ ಕುಗ್ಗಿದಂತ ಸಂದರ್ಭದಲ್ಲಿ ಅವರನ್ನ ಮತ್ತೆ ಮೇಲೆತ್ತಿ ಮತ್ತೊಮ್ಮೆ ಅವರ ಫಾರ್ಮನ್ನು ವಾಪಸ್ ಬರುವಂತ ನಿಟ್ಟಿನಲ್ಲಿ ರೋಹಿತ್ ಶರ್ಮಾ ಅವರ ಪಾತ್ರ ಕೂಡ ಬಹುದೊಡ್ಡದಾಗಿರುವಂಥದ್ದು ಹಾಗೆ ರಾಹುಲ್ ದ್ರಾವಿಡ್ ಅವರ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ರೋಹಿತ್ ಶರ್ಮಾ ಅವರ ಕಣ್ಣೀರಿಗೆ ಕಾರಣ ಅಂದರೆ ಈ ಬಾರಿ ನಾವು ಕಪ್ ಅನ್ನ ಗೆಲ್ಲಬೇಕು ಅಂತ ಟೆಸ್ಟ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ನಲ್ಲಿ ಗೆಲ್ಲಕ್ಕಾಗಿಲ್ಲ ಏಕದಿನ ವರ್ಲ್ಡ್ ಕಪ್ ಕೂಡ ಅಷ್ಟೇ ನಾವು ಆಗಲಿಲ್ಲ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಕಾಸ್ ಭಾರತ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರುವಂತಹ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಯಾವುದೇ ಮ್ಯಾಚ್ ಅನ್ನ ಕೂಡ ಸೋತಿಲ್ಲ ಎಲ್ಲ ಟೀಮ್ಗಳು ತುಂಬಾ ಬಲಿಷ್ಠವಾಗಿರುವಂತಹ ಟೀಮ್ಗಳೆಲ್ಲ ಕೂಡ ಯಾವ ರೀತಿಯಾಗಿ ಸೋತು ಸುಣ್ಣ ಅದು ಅಂತ ನಿಮಗೂ ಕೂಡ ಗೊತ್ತಿದೆ ಸೂಪರ್ ಏಟ್ ನಲ್ಲಿ ಆಸ್ಟ್ರೇಲಿಯಾ ಎಂತ ಬಲಿಷ್ಠ ಟೀಮ್ ಅಂತ ಕರೆಸ್ಕೊಳ್ಳುತ್ತೆ ಆಸ್ಟ್ರೇಲಿಯಾ ಅವರು ಅಫ್ಘಾನಿಸ್ತಾನ ವಿರುದ್ಧ ಸೋಲ್ತಾರೆ ನಾ ಪಾಕಿಸ್ತಾನ ಯು ಎಸ್ ಎ ವಿರುದ್ಧ ಸೋಲ್ತಾರೆ ಹಾಗೆ ನ್ಯೂಜಿಲೆಂಡ್ ಯಾವ ರೀತಿಯಾಗಿ ಅಫ್ಘಾನ್ ವಿರುದ್ಧ ಸೋತಿದೆ ಇಂಗ್ಲೆಂಡ್ ಯಾವ ರೀತಿಯಾಗಿ ಸೋಲನ್ನ ಕಂಡಿದ್ದಾರೆ ಸೌತ್ ಆಫ್ರಿಕಾ ಯಾವ ರೀತಿ ನೇಪಾಳದ ವಿರುದ್ಧ ಗೆದ್ದಿದ್ದು ಒಂದೇ ಒಂದು ರನ್ನಿಂದ ಆದರೆ ಇಂಥ ಯಾವುದೇ ಸನ್ನಿವೇಶ ಭಾರತ ಎದುರಿಸಲಿಲ್ಲ ಬಿಕಾಸ್ ಒಗ್ಗಟ್ಟಿನಿಂದ ಭಾರತ ತುಂಬ ಆಡಿ ಎಲ್ಲ ಮ್ಯಾಚನ್ನು ಗೆದ್ದಿರುವಂಥದ್ದು ಎಲ್ಲದರಲ್ಲೂ ಕೂಡ ಮೇಲುಗೈಯನ್ನು ಸಾಧಿಸಿದೆ ಸೊ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಅಷ್ಟೇ ಟೆಸ್ಟ್ ವರ್ಲ್ಡ್ ಕಪ್ನಲ್ಲಿ ಸೋಲಿನ ಸೇಡು ಏಕದಿನ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಸೋಲಿನ ಸೇಡನ್ನ ತೀರಿಸ್ಕೊಳ್ತು ಭಾರತ ಸೂಪರ್ ಏಟರ ಹಂತದಲ್ಲಿ ಸೊ ಈಗ ಫೈನಲ್ಗೆ ಬಂದಿರುವಂತಹ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನಸನ್ನ ಕಂಡಿದ್ದಾರೆ ಕೋಟ್ಯಾನು ಕೋಟಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಯಾವ ರೀತಿಯಾಗಿ ಕನಸನ್ನ ಕಂಡಿದ್ದಾರೆ ಅದೇ ರೀತಿಯಾಗಿ ಈ ಆಟಗಾರರು ಕೂಡ ಅಷ್ಟೇ ಇನ್ನು ಸ್ಪೆಷಲಿ ನಾವು ಗಮನಿಸೋದಾದ್ರೆ ಈ ವಿಚಾರದಲ್ಲಿ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಈ ಹಿಂದೆನೆ ಗೆದ್ದಿದ್ರು ಯಾವಾಗ ಟೂ ತೌಸಂಡ್ ಸೆವೆನ್ ಮೊದಲ ಬಾರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಯೋಜನೆ ಆಗಿತ್ತಲ್ಲ ಧೋನಿ ಅವರ ನೇತೃತ್ವ ಇತ್ತಲ್ಲ ಅವಾಗ ಆ ತಂಡದಲ್ಲಿ ರೋಹಿತ್ ಶರ್ಮಾ ಅವರಿದ್ರು ಆದ್ರೆ ವಿರಾಟ್ ಕೊಹ್ಲಿ ಅವರು ಇರಲಿಲ್ಲ ಇನ್ನು ಎರಡ್ ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಇದೆಯಲ್ಲ ಆ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರಿದ್ರು ರೋಹಿತ್ ಶರ್ಮಾ ಅವರು ಏಕದಿನ ವಿಶ್ವಕಪ್ ಅನ್ನ ಇದುವರೆಗೂ ಗೆದ್ದಿಲ್ಲ ಇನ್ನು ಎರಡ್ ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ಇತ್ತಲ್ಲ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರು ಇಬ್ಬರು ಕೂಡ ಇದ್ರು ಅವಾಗ ಭಾರತ ತಂಡ ಗೆದ್ದಿತ್ತು ಆದರೆ ಈ ಇಬ್ಬರು ಅನುಭವಿ ಆಟಗಾರರು ಇವರಿಬ್ಬರಿಗೂ ಯಾರು ಸಾಟಿನೇ ಇಲ್ಲ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿದೆ ಈಗಿನ ಕ್ರಿಕೆಟ್ ಪರಿಸ್ಥಿತಿಯನ್ನ ಗಮನಿಸೋದಾದರೆ ಸೊ ಇಂತಹ ಸಂದರ್ಭದಲ್ಲೂ ಕೂಡ ಗೆಲ್ಲಕ್ಕೆ ಆಗಲಿಲ್ಲ ಅಂದ್ರೆ ಸಹಜವಾಗಿ ಒಂದು ಹತಾಶೆ ಕಾಡುತ್ತೆ ಸೊ ಈಗಾಗಿಯೇ ಈ ಕಣ್ಣೀರನ್ನ ನಾವು ಗಮನಿಸ್ಬೋದು ಹಾಗೆ ವಿರಾಟ್ ಕೊಹ್ಲಿ ಅವರ ಬೇಸರವನ್ನ ಗಮನಿಸ್ಬೋದು ಇಡೀ ಎಲ್ಲಾ ಕ್ರಿಕೆಟ್ ಪ್ರೇಮಿಗಳು ಆಶಿಸ್ತಾ ಇದ್ದಾರೆ ಭಾರತ ಮತ್ತೊಮ್ಮೆ ವರ್ಲ್ಡ್ ಕಪ್ ಎತ್ತಿ ಹಿಡಿಯಲಿ ಅಂತ ಇನ್ನು ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇರುವಂಥದ್ದು ಭಾರತಕ್ಕೆ ಸೌತ್ ಆಫ್ರಿಕಾ ಎದುರಾಳಿ ಆಗಿದೆ ಸೌತ್ ಆಫ್ರಿಕಾ ಅಂತೂ ಸೆಮಿಫೈನಲ್ಗೆ ಏರ್ತಾನೆ ಇತ್ತು ವರ್ಲ್ಡ್ ಕಪ್ ಆಗಲಿ ಟೆಸ್ಟ್ ಚಾಂಪಿಯನ್ಶಿಪ್ ಆಗಲಿ ಅಥವಾ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಲಿ ಸೆಮಿಫೈನಲ್ಗೆ ಏರ್ತಾ ಇದ್ರು ಆದರೆ ಫೈನಲ್ಗೆ ಬರೋಕೆ ಆಗ್ತಿರ್ಲಿಲ್ಲ ಅವರಿಗೆ ಚೋಕರ್ಸ್ ಅಂತಲೇ ಕರಿತಾ ಇದ್ರು ಸೊ ಈಗ ಮೊಟ್ಟ ಮೊದಲ ಬಾರಿಗೆ ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಫೈನಲ್ಗೆ ಬಂದಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಗೆ ಅವರು ಕೂಡ ಗೆಲ್ಲುವಂತ ಹುಮ್ಮಸ್ಸಿನಲ್ಲಿದ್ದಾರೆ ಆದರೆ ಅವರಿಬ್ಬರನ್ನು ಕಂಪೇರ್ ಮಾಡಿ ನೋಡಿದಾದ್ರೆ ಭಾರತ ಅತ್ಯಂತ ಬಲಿಷ್ಠವಾಗಿದೆ ಬಿಕಾಸ್ ಇಲ್ಲಿ ಭಾರತದ ಬೌಲಿಂಗ್ ಬಗ್ಗೆ ಹೇಳಬೇಕಾಗುತ್ತೆ ಭಾರತ ಬೌಲಿಂಗ್ ಅಂತೂ ಸರಿ ಸಾಟಿ ಇಲ್ಲದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬುಮ್ರಾ ಅರ್ಷದೀಪ್ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಆಗಿರ್ಬೋದು ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ಅತ್ಯುತ್ತಮವಾದಂಥ ಫಾರ್ಮ್ನಲ್ಲಿ ಇರುವಂಥದ್ದು ಸೊ ಹೀಗಾಗಿನೇ ಭಾರತ ಗೆಲ್ಲೋದಕ್ಕೆ ಬ್ಯಾಟಿಂಗ್ ನ ಜೊತೆಗೆ ಬೌಲಿಂಗ್ ತುಂಬಾ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು ಸೊ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಒಂದು ಒಳ್ಳೆ ಟೀಮ್ ಇದೆ ಒಳ್ಳೆ ಆರಂಭಿಕರಿದ್ದಾರೆ ಒಳ್ಳೆ ಕ್ಯಾಪ್ಟೆನ್ಸಿ ಎನ್ನುವಂಥದ್ದು ಹಾಗೆ ಒಳ್ಳೆ ಬೌಲಿಂಗ್ ಇದೆ ಮುಂದೆ ಈ ರೀತಿಯಾದಂಥ ಕ್ಯಾಪ್ಟೆನ್ಸಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈಗಿರುವಂಥ ಸಂದರ್ಭದಲ್ಲಾದರೂ ಗೆಲ್ಲಬೇಕು ಅನ್ನುವಂಥದ್ದೇ ಪ್ರತಿಯೊಬ್ಬರ ಪ್ರಾರ್ಥನೆ ಅದ್ಭುತ ಅಮೋಘವಾದಂಥ ಆಟವಾಡಿರುವಂಥ ಭಾರತ ತಂಡ ಈ ಒಂದು ವರ್ಲ್ಡ್ ಕಪ್ ಅನ್ನ ಗೆಲ್ಲಿ ಗೆದ್ದು ಒಂದು ದಿಗ್ವಿಜಯವನ್ನ ಸಾಧಿಸಿ ಭಾರತಕ್ಕೆ ಅರ್ಪಿಸ್ಲಿ ಅನ್ನುವಂಥದ್ದೇ ಎಲ್ಲರ ಆಶೆ ಆಗಿದೆ ಅದೇ ಕನಸನ್ನು ಹೊತ್ತಿದ್ದಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಸೊ ಹೀಗಾಗಿ ಅವರಿಗೆ ಆಲ್ಮೋಸ್ಟ್ ಇದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಒಂದು ಕೊನೆಯ ಮ್ಯಾಚ್ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಎಲ್ಲರೂ ಕೂಡ ವಿಶ್ ಮಾಡೋಣ ಭಾರತ ಗೆದ್ದು ಬರಲಿ ಅಂತ ಆಲ್ ದ ಬೆಸ್ಟ್ ಇಂಡಿಯಾ